ಸಚಿವ ಎಚ್ ಡಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಕಿಡ್ನಾಪ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಎಸ್ಐಟಿ ತಯಾರಿ ನಡೆಸಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗ ಸಿದ್ಧತೆ ಆಗ್ತಾ ಇದೆ. ರೇವಣ್ಣ ಸೇರಿದಂತೆ 8 ಮಂದಿಯನ್ನ ಎಸ್ಐಟಿ ಬಂಧಿಸಿದೆ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣ ಇದು. ಕಳೆದ 2 ತಿಂಗಳಿಂದ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತಯಾರಿ ನಡೆದಿದೆ. ಕಿಡ್ನಾಪ್ಗೆ ಸಹಕರಿಸಿದಂತಹ 7 ಆರೋಪಿಗಳ ಬಂಧನ ಆಗಿದೆ. ಸುಮಾರು 25 ಕಡೆ ಎಸ್ಐಟಿ ಅಧಿಕಾರಿಗಳು ಮಹಜರು ನಡೆಸಿದ್ರು. ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕಲಿದ್ದಾರೆ. ಕಿರಣ್, ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಏನು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆಯಲ್ಲ, ಈ ಚಾರ್ಜ್ ಶೀಟ್ ಬಹಳ ಪ್ರಮುಖ ಆಗುತ್ತೆ, ಏನೆಲ್ಲ ಅಂಶಗಳು ಅದರಲ್ಲಿ ಅಡಕ ಆಗ್ಬಹುದು, ಈವರೆಗೆ ನಡೆದಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಅಂತ. ಖಂಡಿತ ಪ್ರತಿಮಾ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಮತ್ತೆ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಎಸ್ಐಟಿ ತಂಡ ಮಾಡ್ಕೊಂತಾ ಇರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಸುಮಾರು 8 ಮಂದಿಯನ್ನ ಬಂಧಿಸಲಾಗಿತ್ತು. ಮೊದಲು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗುತ್ತೆ. ಏನು ಕಿಡ್ನಾಪ್ ಪ್ರಕರಣ ದಾಖಲಾದ ನಂತರ ಕೂಡಲೇ ಅದನ್ನ ಎಸ್ಐಟಿಗೆ ರಾಜ್ಯ ಸರ್ಕಾರ ಟ್ರಾನ್ಸ್ಫರ್ ಮಾಡಿತ್ತು. 2 ತಿಂಗಳಿಂದಲೂ ಸಹ ಸತತ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ಎಸ್ಐಟಿ ತಂಡ ಈಗ ಚಾರ್ಜ್ ಶೀಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಕರಣದಲ್ಲಿ ಬಹುತೇಕ ತನಿಖೆ ಪೂರ್ಣಗೊಳಿಸಿ ದಾಖಲಾತಿಗಳನ್ನ ಕ್ರೋಢೀಕರಿಸಿದ್ದಾರೆ, ಮೆಡಿಕಲ್ ರಿಪೋರ್ಟ್ ತಯಾರು ಮಾಡಿದ್ದಾರೆ, ಮತ್ತೆ ಸಂತ್ರಸ್ತ ಹೇಳಿಕೆಯನ್ನ ತೆಗೆದುಕೊಂಡಿದ್ದಾರೆ, ಮತ್ತೆ 25ಕ್ಕೂ ಹೆಚ್ಚು ಕಡೆ ಮಾಧ್ಯಮ ನಡೆಸಿರ್ತಕ್ಕಂಥದ್ದು, 50 ಸರ್ಕಾರಿ ಸಾಕ್ಷಿಗಳನ್ನ ತೆಗೆದುಕೊಂಡು 30-80 ಮಂದಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ, ಎಲ್ಲರ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಮಾಜರು ಸಾಕ್ಷಿಗಳ ಹೇಳಿಕೆ, ತಾಂತ್ರಿಕ ಸಾಕ್ಷಿಗಳು, ಮತ್ತೆ ಡಿಜಿಟಲ್ ಸಾಕ್ಷಿಗಳು ಅಂದ್ರೆ ಮೊಬೈಲ್ ಆಗಿರ್ಬೋದು, ಟವರ್ ಡಂಪ್ ಆಗಿರ್ಬೋದು, ಆ ಕೃತ್ಯಕ್ಕೆ ಬೈಕ್ ಆಕೆಯನ್ನ ಕರ್ಕೊಂಡು ಹೋಗೋದಕ್ಕೆ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ಆಗಿರ್ಬೋದು, ಎಲ್ಲವನ್ನ ಸಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಸಿದ್ಧತೆ ನಡೆಸಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರತಿಮಾ. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.